ಸೊ ನೆಕ್ಸ್ಟ್ ಹೋಗೋಣ ಹಣಕಾಸು ವಲಯದಲ್ಲಿನ ಎನ್ ಪಿ ಎ ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಏನನ್ನು ಸೂಚಿಸುತ್ತದೆ. ಎನ್ ಪಿ ಎ ಓಕೆ, ಇನ್ನೊಂದು ಸ್ಟ್ರೆಸ್ಡ್ ಅಸೆಟ್ಸ್, ಸ್ಟ್ರೆಸ್ಡ್ ಅಸೆಟ್ಸ್ ಓಕೆ. ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಓಕೆ. ಇದು ನೀವು ಓಕೆ, ಇದು ಇನ್ನೊಬ್ಬ ನಿಮ್ಮ ಗೆಳೆಯ ಫ್ರೆಂಡ್ ಓಕೆ, ಸ್ವಲ್ಪ ಸಪ್ಪೆ ಮೋರ್ ಹಾಕೊಂಡಿದ್ದಾನೆ ಅನ್ಕೊಳ್ಳೋಣ, ಅಥವಾ ನಗ್ತಾ ಇದ್ದಾನೆ, ನಗ್ತಾ ಇರ್ಬೋದು ಅಥವಾ ಸಪ್ಪೆ ಮೋರ್ ಹಾಕಿರ್ಬೋದು ಗೆಳೆಯ ಓಕೆ. ಈಗ ನೀವೇನು ಮಾಡಿದ್ರಿ, ನಿಮ್ಮ ಗೆಳೆಯನಿಗೆ ಒಂದು 10,000 ರೂಪಾಯಿನ ಕೊಟ್ರಿ. ಎಷ್ಟು? 10,000 ಕೊಟ್ರಿ. ಎಷ್ಟು ದಿನಕ್ಕಂತ ಕೊಟ್ರಿ? 90 ದಿನಕ್ಕಂತ ಕೊಟ್ರಿ. ನೋಡಪ್ಪ 90 ಡೇಸ್ ಒಳಗಡೆ ಕೊಟ್ಬಿಡೋಕೆ ನೀನು. ಯಾಕೆ ಸರ್ 90 ಡೇಸು? ಸುಮ್ಮನೆ ಹಂಗೆ ಒಂದು ನಂಬರ್ ಬೇಕಲ್ವಾ ಅದಕ್ಕೆ. ಯಾಕೆ 90 ಡೇಸ್ ಒಳಗಡೆ ಕೊಡಬೇಕಂತ ಹೇಳಿದ್ರಿ, 10,000 ಕೊಟ್ಟಿದ್ರಿ. ಹಿಂಗೆ ಕಣೋ ಹಂಗೆ ದೋಸ್ತ, ಹಿಂಗೆ ಗೆಳೆಯ, ನನಗೆ ಭಾಳ ಕಷ್ಟ ಇದೆ, ಅದಕ್ಕೆ ಕಟ್ಬೇಕು ಇದಕ್ಕೆ ಕಟ್ಬೇಕು ಅಂತೇಳಿ ಒಂದು 10,000 ಇಸ್ಕೊಂಬಿಟ್ಟ. ಒಂದು ವಾರ ಆಯಿತು, 2 ವಾರ ಆಯಿತು, ಒಳ್ಳೆ ಚೆನ್ನಾಗಿ ಎಲ್ಲಿ ಸ್ಮೈಲ್ ಕೊಡೋದು, ಕಂಡಾಗೆಲ್ಲ ಟೀ ಕುಡಿಸೋದು, ಬಾರ ಹೋಗೋಣ ಅಂದ್ಬಿಟ್ಟು ಏನೋ ಪಾನಿಪುರಿ ತಿನ್ನಿಸೋದು ಅಥವಾ ಸೊ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಅನ್ಕೊಳ್ಳೋಣ. 90 ದಿನ ಆಯಿತು, 90 ದಿನ ಆಯಿತು, ನಿಮಗೆ ಭಾಳ ಒಂಥರ ಸ್ಟ್ರೆಸ್ ಫೀಲ್ ಆಗ್ತಾ ಬಂತು. ಅಯ್ಯೋ ಅವನು 90 ದಿನ ಆಯಿತು ಆದರೂ ಏನು ಕೊಡ್ತಾ ಇಲ್ವಲ್ಲ, 90 ದಿನದೊಳಗೆ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇದ್ದ. ಕಂಡ್ರೆ ಏನು ಮಾಡ್ತಾ ಇದ್ದ, ಅವಾಗ ಟೀ ಕುಡಿಸೋನು ಪಾನಿಪುರಿ ತಿನ್ನಿಸೋನು, ಇವಾಗ ಕಂಡ್ರೆ ಸಾಕು ಹಂಗೆ ಮೆಲ್ಲಕ್ಕೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾನೆ, ತಪ್ಸ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವ ನಿಮಗೆ ಸ್ಟ್ರೆಸ್ ಅನಿಸುತ್ತೆ, ಅಲ್ಲ 10,000 ಕೊಟ್ಬಿಟ್ಟಿದ್ದೀರಿ, ನಿಮಗಿಲ್ಲ ಆಲ್ರೆಡಿ ಖರ್ಚಿಗೆ ಬೇಕಾಗ್ತಾ ಇದೆ, ನಿಮ್ಮ ಹತ್ರ ಕಾಸಿಲ್ಲ, 90 ಡೇಸ್ ಆಗೋಯ್ತು, ಸ್ಟ್ರೆಸ್ಡ್ ಸೆಟ್ ಆಗೋಯ್ತು ನಿಮ್ಮ 10,000. ಆಮೇಲೆ 90 ಡೇಸ್ ಆಯಿತು ಅಥವಾ 100 ದಿನ ಆಗೋಯ್ತು, 150 ದಿನ ಆಗೋಯ್ತು, ಪತ್ತೆನೇ ಇಲ್ಲ ಪಾರ್ಟಿ, ಫೋನ್ ಮಾಡಿದ್ರು ಫೋನ್ ಪಿಕ್ ಇಲ್ಲ, ಅವಾಗವಾಗ ಆಯಿ ಬಾಯಿ ಹೇಳೋದನ್ನು ಅದು ಇಲ್ಲ, ಊರಲ್ಲೇ ಕಾಣಿಸ್ತಾ ಇಲ್ಲ, ಏನು ಮಾಡೋದು ಅಲ್ವಾ. ಅವಾಗ ಸುಮಾರು 1 ವರ್ಷ ಆಗೋಯ್ತು ಬರಲೇ ಇಲ್ಲ ಅವನ ಅಮೌಂಟ್ ಅಂದಾಗ ಅದು ಎನ್ ಪಿ ಆಗುತ್ತೆ ಅಲ್ವಾ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, 10,000 ಮುಂಡ ಮೋಚ್ತು ಅಂತೀವಿ ನಮ್ಮ ಕಡೆ ಅಲ್ವಾ. ಸೊ ಹಂಗೆ, ಸೊ ಅರ್ಥ ಆಯ್ತಲ್ವ, ಸ್ಟ್ರೆಸ್ಡ್ ಅಸೆಟ್ಸ್ ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಸೊ ಇವೇ ನೀವು ಯಾವುದನ್ನು ಸೂಚಿಸುತ್ತವೆ ಅಲ್ವಾ, ಅಥವಾ ಯಾವುದಕ್ಕೆ ಸಂಬಂಧಿಸಿದವೆ ಅಂದರೆ, ಈಗ ನೀವು ಅನ್ನಲ್ಲಿ ನಾವು ಬ್ಯಾಂಕ್ ಅನ್ಕೊಳ್ಳೋಣ, ಈ ಕಡೆ ಗೆಳೆಯ ಅನ್ನಲ್ಲಿ ವಿಜಯ್ ಮಲ್ಯ ಅನ್ಕೊಳ್ಳೋಣ. ಬ್ಯಾಂಕು ವಿಜಯ್ ಮಲ್ಯನಿಗೆ ಸಾಲ ಕೊಟ್ಟು, ವಿಜಯ್ ಮಲ್ಯ ಏನು ಮಾಡಿದ, ಬಂದಂಗೆಲ್ಲ ಫುಲ್ಲು ಅದ್ಯಾವುದು ಬೀರೆ ಯಾವುದೋ ಇದೆಯಲ್ಲ ವಿಜಯ್ ಮಲ್ಯಂದು, ಆ ಕಿಂಗ್ ಫಿಶರ್ ಬೀರು ಬಂದಂಗೆಲ್ಲ ಬ್ಯಾಂಕ್ನವ್ರಿಗೆ ಕಿಂಗ್ ಫಿಶರ್ ಬೀರ್ ಕೊಡೋದು, ಫುಲ್ಲು ಖುಷಿ ಪಡಿಸೋದು, ಅಥವಾ ತನ್ನ ಫಾರ್ಮ್ ಹೌಸಲ್ಲಿ ತಿರುಗಿಸೋದು, ಅಥವಾ ಅಲ್ಲಿ ಯಾವುದೋ ದೊಡ್ಡ ಟವರ್ ಇದೆಯಲ್ಲಪ್ಪ ಬೆಂಗಳೂರಲ್ಲಿ, ಅದ್ಯಾವುದೋ ಟವರ್ ಇದೆಯಲ್ಲ ಕಿಂಗ್ ಫಿಶರ್ ಟವರ್, ಯಾವುದೋ ಟವರ್ ಇದೆ ಅಲ್ಲಿ ಫುಲ್ಲು ಪಾರ್ಟಿ ಕೊಡಿಸೋದು ಮಾಡ್ತಾಯಿದ್ದ, ಫುಲ್ ಖುಷಿಯಾಗ್ತಾಯಿದ್ರು. ಯಾವಾಗ 90 ಡೇಸ್ ಆಯಿತು, ಸ್ವಲ್ಪ ಯಾಕೋ ಓದ್ಗಳ ಏನು ಮುಖನ ತಿರುಗಿಸ್ತಾ ಇರಲಿಲ್ಲ, ಯಾ ಕಿಂಗ್ ಫಿಶರು ಇಲ್ಲ ಟೀನೂ ಇಲ್ಲ ಅನ್ನಂಗಾಯಿತು, ಅವಾಗ ಸ್ಟ್ರೆಸ್ಡ್ ಅಸೆಟ್ಸ್ ಆಯಿತು. ಅದಾದಮೇಲೆ ಪತ್ತೇನೇ ಇಲ್ಲ ಪಾರ್ಟಿ ಫಾರಿನ್ಗೆ ಹೊರಟೋಗ್ಬಿಟ್ಟೆ, ಅವಾಗ ಎನ್ ಪಿ ಆಗೋಯ್ತು. ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ನಾವು ಕೊಡೋಲ್ಲ, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಒಟ್ಟಾರೆಯಾಗಿ ಈ ಒಂದು ಹಣಕಾಸು ವಲಯದಲ್ಲಿ ಎನ್ ಪಿ ಎ ಮತ್ತು ಸ್ಟ್ರೆಸ್ಡ್ ಅಸೆಟ್ಗಳು ಯಾವುದಕ್ಕೆ ಸಂಬಂಧಿಸಿದವೆ ಅಂದರೆ ಬ್ಯಾಂಕ್ಗಳಿಗೆ ಸಂಬಂಧಿಸಿದವೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ಕಮೆಂಟ್ ಈ ಎಕ್ಸಾಂಪಲ್ಗಾದರೂ ಲೈಕ್ ಕೊಡಬೇಕು ಅಲ್ವಾ. ಸೊ ಲೈಕ್ ಎಷ್ಟಾಗುತ್ತೆ ನೋಡೋಣ ಈ ಒಂದು ಜೋಕಿಗೆ ಓಕೆ. ಲೆಟ್ಸ್ ಸೀ.